ತೃತೀಯ ಬಹುಮಾನ ಐವತ್ತಾರು ರೂಪಾಯಿ ಶ್ರೀ ಎಸ್ ಎಸ್ ಕಾಳಿಗೆ ಅವರು ಕೊಡ ಮಾಡಿದ್ದಾರೆ. ಅವರಿಗೆಲ್ಲರಿಗೆ ಅಭಿನಂದನೆಗಳು. ಅದರ ಜೊತೆಗೆ ರಿಯಲ್ ಬೇರೆ ಟಿವಿ ಒಳಗೆ ಬೇರೆ ಮಾಡ್ತಾರೆ. ಮುಂದಿನ ಪಂದ್ಯಕ್ಕಾಗಿ ಮಹಿಳಾ ವಿಭಾಗದ ಒಂದು ಪಂದ್ಯಕ್ಕೆ ಎರಡನೇ ಕರೆ. ಹಿರಣ್ಯಕೇಶಿ ಹಾಗೂ ಸಬ್ ಜೂನಿಯರ್ ಎ ತಂಡ ಎರಡು ತಂಡದ ನಾಯಕರು ಇದು ತಮಗೆ ಎರಡನೇ ಕರೆ. ದಯಮಾಡಿ ನಮ್ಮ ತಂಡಗಳನ್ನ ಕೊಡಲಿ ಅಂತ ನನಗೆ ಕರ್ತರ್ಬೇಕು. ಆರಂಭಿಕ ಮುನ್ನಡೆಯನ್ನು ಕಾಪಾಡಿಕೊಳ್ತಾರೆ. ಐದು ಮಂದಿ ಎರಡನೇ ಪಂದ್ಯವನ್ನು ಸಾಧಿಸ್ತಾ ಇದ್ದಾರೆ. ವಿಶ್ವರಾಜ್ ರಕ್ಷಿತ್ ಪೂಜಾ ಜೂನಿಯರ್ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದು ಪ್ರೋಕ್ಷದಲ್ಲಿ ತೆಲುಗು ಕೈತರ ಸ್ಥಾನದಲ್ಲಿ ಆಡಿದಂತಹ ಆಟಗಾರ ನನಗೆ ಹಾಕಂತ ಪ್ರಯತ್ನ ಕಬರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾವುದೇ ಎಚ್ಚರಿಕೆ ಸಂಖ್ಯೆಗಳನ್ನು ಪ್ರಸೂದ ಮಾಡ್ತಾನೆ ಒಂದ್ ರೊಕ್ಕ. ಈಗಷ್ಟೇ ಪ್ರೋ ಕಬಡ್ಡಿಯಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ. ಕ್ರಾಸ್ ಮಾಡ್ತಾ ಇದ್ದಾರೆ. ಹೆಚ್ಚು ಅಂಕಗಳನ್ನು ಅದನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಅಂತ ಮೂರಕ್ಕಿಂತ ಹೆಚ್ಚ ಅಥವಾ ಮೂವತ್ತು ಸಾರಿ ಏರಿತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ತಂಡ ಒತ್ತಡದಲ್ಲಿ ಈಗ ಕೋಸ್ಟಲ್ ತಂಡ ಆಟಗ ರಕ್ಷಿತ್ ಪೂಜಾ ಅಂಕದಲ್ಲಿ ಇಬ್ಬರು ಮಾತ್ರ, ಅದು ಕೂಡ ಸಹೋದರರು ರಕ್ಷಿತ್ ಮತ್ತು ರಜತ್ ಇಬ್ಬರು ಕೂಡ ಸಹೋದರರಲ್ಲಿ ಗೋಲು ಸಂಕಲನ ಪಡೆಯುವಲ್ಲಿ ನೀಡ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ತಂಡ ಗೋಲು ಸಂಕಲನ ನೀಡ್ತಾ ಇದ್ದಾರೆ. ಪ್ರಯತ್ನಕ್ಕಾಗಿ ಒಂದು ಸಂಘ ಸಿಕ್ಕಿದೆ. 8-3 ಐದು ಅಂಕಗಳ ಅಂತರದಲ್ಲಿ ಹಸನ್ ರನ್ನ ಟ್ಯಾಕಲ್ ಮಾಡಬಲ್ಲರ ಸಹೋದರರ ಸವಾಲನ್ನು ಎದುರಿಸೋಕೆ ರತನ್ ಹ್ಯಾಂಡ್ ಟಚ್ನ ಪ್ರಯತ್ನದಲ್ಲಿ ಯಶಸ್ಸು. ಅದಂಕದ ಸಂಪಾದನೆಗೆ ಮತ್ತೆ ಅಡಿ ಮೇಲೆ ಸಂಪೂರ್ಣ ಒತ್ತಡ ತಂಡದ ಎಲ್ಲ ಆಟಗಾರರ ತಂಡದ ಪರವಾಗಲಿದ್ದಾರೆ. ಅಂಕವನ್ನು ಪಡೆಯಲೇಬೇಕಾದ ಒತ್ತಡ ಟೂ ಆರ್ ಟೈ ಅಲ್ಲದಿದ್ದರೂ ಕೂಡ ಅಂಕವನ್ನು ಪಡೆಯಲೇಬೇಕು. ಒಂದು ಸಲ ಲೀಗ್ ಆಗ್ತಾ ಇದೆ. ಫೋರ್ ಟಚ್ ಪ್ರಯತ್ನದಲ್ಲಿ ಯಶಸ್ಸು. ಬೋನಸ್ ಮಾಡಿದ ಕೂಡಲೇ ಬಿರುಸಿನ ಬಾಣದಂತೆ ಬರ್ತಾ ಇದೆ. ಒಂದು ಇದರೊಂದಿಗೆ ಒಂದು ಅಂಕದ ಸಂಪಾದನೆಯಾದ್ರೆ ಅದು ಬಿಟ್ಟರೆ ತಿಳ್ಕೊಂಡಿದ್ರು ಆದ್ರೆ ಔಟ್ ಆಗಿರುವ ಅಂಕದ ಅಂಕದಿಂದ ಬರ್ಬೋದು ಅವರಿಗೆ ಕಾಯಿದೆ. ಅಭಿ ಮತ್ತು ರಕ್ಷಿತ್ ಡಿಫೆನ್ಸ್ ವಿಭಾಗದಲ್ಲಿ ಕಂಪ್ಲೀಟ್ ಒಳಗಡೆ ಅಟ್ಯಾಕ್ ಮಾಡಬೇಕಾಗಿದೆ. ಸೋತ ತಂಡ ಪಂದ್ಯಾವಳಿಯಿಂದ ಹೊರಗೆ, ಗೆದ್ದ ತಂಡ ಫೈನಲ್ ಒಳಗೆ. ಅದಕ್ಕಾಗಿ ರಕ್ಷಿತ್ ಪೂಜಾರಿ ಮತ್ತು ಪ್ರಯತ್ನ ಹೋಗ್ತಾ ಇದ್ದಾರೆ. ಆದ್ರೆ ಅವಕಾಶವನ್ನು ಕೊಡ್ತಾ ಇದೆ ಎಲ್ಲ ಆಟಗಾರರು. ನೀವು
ಹೊಂದಾಣಿಕೆಯ ಹಿಡಿತ ಜೊತೆಗೆ ಪ್ರೀತಮ್ಮಿ ಸಿಕ್ತಾ ಇದೆ.
ಹೊಂದಾಣಿಕೆ ಅಟ್ಯಾಕ್ ಅನ್ನ ಜೊತೆಗೆ ರತನ್ ಮತ್ತೊಮ್ಮೆ ಮತ್ತೊಂದು ಆಲರ್ಟ್ ಅನ್ನು ಪಡೆಯುವಂತ 22:9 ಸುನಿಲ್ ಮತ್ತು ಚಂದನ್ ಡೈವಿಂಗ್ ಆಂಕಲ್ ಹೋಲ್ಡ್ ಪಡೆಯುವ ಪ್ರಯತ್ನ ವಿಫಲವಾಗ್ತಾ ಇದೆ. ರತನ್ ಮತ್ತೊಮ್ಮೆ ಒಳ್ಳೆ ಪ್ರಯತ್ನ, ಒಳ್ಳೆ ಪ್ರಯತ್ನ ಇತ್ತು, ಆದ್ರೆ ಯಶಸ್ಸು ಮಾತ್ರ ಸಿಕ್ಕಿದೆ. ಗ್ಯಾಪ್ ಹಾಕಿದ್ರು ಅದ್ರ ಬಗ್ಗೆ ಅಭಿಮಾನಿಗಳ ಮಹಾಪೂರ. ಪಂದ್ಯದ ಆರಂಭದಿಂದಲೂ ಕೂಡ ಕೇಳ್ತಾನೆ ಇದ್ರು ಸುಂದೇಶ್ ಹೆಗಡೆ ಅವರ ದಾಳಿ ಬೇಕು ಅಂತ. ಪ್ರೊ ಕಬಡ್ಡಿ ಸೀಸನ್ 1-9 ಸತತವಾಗಿ ಆಡುವಂತ ಆಗ ಅಂತಾರಾಷ್ಟ್ರೀಯ ಆಟಗಾರ ಕೂಡ ಕಿರಣ್ ಕೆಸಿ ತಂಡ ಮಹಿಳೆಯರ ತಂಡ ಆಗಮಿಸಿ ಆಗಿದೆ. ದಯವಿಟ್ಟು ಬೇಗನೆ ಮೈದಾನಕ್ಕೆ ಆಗಮಿಸಬೇಕು. ಸರ್ ಸ್ವಲ್ಪ ಗ್ಯಾಲರಿ ಬಿಟ್ಟು ಆಕಡೆ ಬನ್ನಿ. ಇಲ್ಲಿ ಅವ್ರಿಗೆ ಡಿಸ್ಟರ್ಬ್ ಆಗಿದೆ. ಮೇಲೆ ಬಿದ್ದಿದ್ದ ಮೇಲೆ ಮತ್ತ ಒತ್ತಬೇಡ. ಮುಂದಿನ ವರ್ಷ ನಡೀತಕ್ಕಂಥ ಕಬಡ್ಡಿ ತೆಗಿ ಕಬಡ್ಡಿ ತಂಡದ ಆಟಗಾರರಿಗೆ ದಯವಿಟ್ಟು ಯಾರಾದರೂ ನಮಗೆ ಬಹುಮಾನಗಳನ್ನು ಘೋಷಣೆ ಮಾಡ್ತೀರಿ, ಸಹಾಯಕವಾಗಿ ಸಹಾಯಧನವನ್ನು ನಮಗೆ, ಯಾಕಂದ್ರೆ ಬೇರೆಯವರು ಬಂದು ಹೇಳುವುದರಿಂದ ತುಂಬಾ ತೊಂದರೆ ಆಗುತ್ತೆ. ಅದು ಒಂದು ಎಲ್ಲರೂ ಗಮನಿಸಬೇಕು. ಆರಂಭ ಭಾರತದಲ್ಲಿ ಒಂದು ಟ್ಯಾಕಲ್ ಪಡೆಯುವುದರಲ್ಲಿ ಮತ್ತೆ ತೋರಿಸಿದ್ರೆ ರೇಡಿಂಗ್ನಲ್ಲೂ ಕೂಡ ಒಂದು ಅಂಕವನ್ನು ಮಾಡ್ಕೊಳ್ಳೋದಕ್ಕೆ ಬ್ಯಾಂಕ್ ಆಫ್ ಬರೋಣ. ಮತ್ತೆ ಕೋಲಾರ ದಾಳಿ ವಿಭಾಗದಲ್ಲಿ ಇಲ್ಲಿ ಟ್ಯಾಕಲ್ ಬಂದು ಎಷ್ಟಷ್ಟೇ ಕಾದು ನೋಡಬೇಕಾಗಿರೋ ನಾವೀಗ ವಾದ ವಿಭಾಗ. ಯಾಕೆ 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 ಇಂತ ಉಂಟು ನಿಮ್ಮ ಅಭಿಮಾನ ನಿಜಕ್ಕೂ ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಶ್ರೀ ಪಿಟ್ಟು ಕೋಳಿಯವರು ಎಲ್ಲಿದ್ದರೂ ಬಂದ ಫಿಲಮನ್ನ ಸೋಮಕೂರ್ತಿ ಅವ್ರನ್ನ ಕಾಣಬೇಕು. ಮುಂದಿನ ವರ್ಷ ನಡೀತಕ್ಕಂಥ ಕಬಡ್ಡಿ ಪಂದ್ಯಾವಳಿಗಾಗಿ ತೆಗ್ಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಶೇಖಪ್ಪ ಮೇಟಿ ಅವರು 5,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಸೋಮಲಿಂಗೇಶ್ವರ ಆರೋಗ್ಯ ಕೊಟ್ಟ ಕಾಪಾಡಿ ಅಂತ ಕೇಳ್ಕೊಳ್ತೇವೆ. ಸೊ ಜೂನಿಯರ್ ನೋಡಿ ಈ ಕೂಡಲೇ ಅಂಕರಿಗೆ ಬರಬೇಕು. ಈ ಪಂದ್ಯಾವಳಿಯಲ್ಲಿ ಪ್ರತಿ ಒಂದು ಪಂದ್ಯವೂ ಮಾಡ್ತಾ ಇದ್ದೀವಿ. ಸಾಕಷ್ಟು ಸಮಯವನ್ನ ನೀವು ತೆಗೆದುಕೊಂಡಿದ್ದೀರಿ. ಇದಕ್ಕೆ ದಯಮಾಡಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಮುಂದಿನ ಪಂದ್ಯಗಳಲ್ಲಿ ಹಾಗೂ ಮುಂದಿನ ಪಂದ್ಯಾವಳಿಗಳಲ್ಲಿ ಇದನ್ನು ಮುಂದುವರಿಸಬೇಡಿ. ತಾವು ಪ್ರತಿ ಪಂದ್ಯದಲ್ಲೂ ಕೂಡ ತಾವು ತಡವಾಗಿ ಬಂದಿದ್ದು ಕಾಣ್ತಾ ಇದೆ. ಈ ಪಂದ್ಯದಲ್ಲೂ ಕೂಡ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೀರಿ. ದಯವಿಟ್ಟು ಈ ಕೂಡಲೇ ತಾವು ಅಂಕಣಕ್ಕೆ ಬರಬೇಕು. ಸಬ್ ಜೂನಿಯರ್ ಎ ತಂಡ, ಸಬ್ ಜೂನಿಯರ್ ರಾಷ್ಟ್ರೀಯ ಕೋಚಿಂಗ್ ಕ್ಯಾಂಪ್ನಲ್ಲಿ ತಂಡ. ಮತ್ತೊಂದು ಸೂಪರ್ ರೇಟ್ ಬರ್ತಾ ಇದೆ ಇಲ್ಲಿ. ಮತ್ತೊಂದು ಉತ್ತಮವಾದ ಪ್ರಯತ್ನ ಇತ್ತು, ಆದ್ರೆ ಹಿಂದಿನಿಂದ ಸಪೋರ್ಟ್ ಬರಲಿ. ಕರೆಕ್ಟ್ವಾಗಿ 5,000 ರೂಪಾಯಿಯನ್ನ ಬಾಡಿಗೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಸಿ ಎಸ್ ಬಡ್ಡಿ ಮುಖ್ಯೋಪಾಧ್ಯಾಯರು ಕೊಡ ಮಾಡಲು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಸೋಮಲಿಂಗೇಶ್ವರವಾಗಿ ಬೇಡಿಕೆ.
ಅದರ ಜೊತೆಗೆ ಡಿಕೆಪಿಎಸ್ ತಂಗಿಯಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ಅಪ್ಪ ಸಾಹೇಬ್ ಪಾಟೀಲ್ರು ನನ್ನ ಸಬ್ಜೂನಿಯರ್ ಎ ತಂಡಕ್ಕೆ ನಿರ್ಣಾಯಕರು 2 ನಿಮಿಷದ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನಾವು ಬರದೇ ಇದ್ದಲ್ಲಿ ಎದುರಾಳಿ ತಂಡವನ್ನು ಜಯ ಅಂತ ಘೋಷಣೆ ಮಾಡಲಾಗುತ್ತೆ, ವಾಕೋವರ್ ನೀಡಲಾಗುತ್ತೆ. ಸಬ್ಜೂನಿಯರ್ ಎ ತಂಡ ದಯಮಾಡಿ ಕೂಡಲೇ 2 ನಿಮಿಷದ ಕಾಲಾವಧಿಯ ಒಳಗೆ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕು. ಸಮಯ ಈಗ ಆರಂಭ ಆಗಿದೆ, ಸಮಯವನ್ನು ನೋಡಿಕೊಳ್ಳಿ. 2 ನಿಮಿಷದ ದಯಮಾಡಿ ಅಂಕಣಕ್ಕೆ ಬನ್ನಿ. ಅದೇ ರೀತಿ ಮತ್ತೊಂದು ಪಂದ್ಯಾವಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೌಟಿಗಿ ಗ್ರಾಮದಲ್ಲಿ ನಡೆಯಲಿದೆ. ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಕೂಡ ಆಗಿದೆ. ದಿನಾಂಕ ಜನವರಿ 12, 13, 14, 23ರಲ್ಲಿ ಈ ಒಂದು ಪಂದ್ಯಾವಳಿ ನಡೆಯುತ್ತದೆ. ಇಚ್ಛಿಸುವಂತಹ ತಂಡಗಳು ಬಾಗಲಕೋಟೆ ಜಿಲ್ಲಾ ಸಂಸ್ಥೆ ಪದಾಧಿಕಾರಿಗಳನ್ನ ತಾವಿಲ್ಲಿ ಭೇಟಿ ಮಾಡಬಹುದು. ಪುರುಷರ ಮತ್ತು ಮಹಿಳೆಯರ ವಿಭಾಗ ಎರಡು ವಿಭಾಗ ಕೌಟಿಗಿ ಗ್ರಾಮಗಳಲ್ಲಿ ಸಾಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಭಾಗವಹಿಸುವಂತಹ ತಂಡಗಳಿದ್ರೆ ದಯಮಾಡಿ ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳನ್ನ ತಾವು ಸಂಪರ್ಕ ಮಾಡಬಹುದು. ದ್ವಿತೀಯಾರ್ಧದ ಹಂತದಲ್ಲೂ ಕೂಡ ಬ್ಯಾಂಕ್ ಆಫ್ ಬರೋಡಾ ತಂಡ ಯಶಸ್ಸನ್ನು ಕಾಣುತ್ತೆ. ಮತ್ತೊಂದು ಯಶಸ್ವಿ ಟ್ಯಾಕ್ ಪ್ರೀತಮ್ ಹಾಗೂ ನೋಡಿ ಅಲ್ಲಿ ಸೌಂಡ್ ಬಾಕ್ಸ್ ಹತ್ರ ಪ್ರೇಕ್ಷಕರು ನಿಂತಿರೋದಕ್ಕೆ ಈ ರೀತಿ ಸೌಂಡ್ ಬರ್ತಾ ಇದೆ ಅಂತ ಸೌಂಡ್ ಸಿಸ್ಟಮ್. ಈ ಒಂದು ಇವತ್ತು ದಿವಸ ನಡೀತಕ್ಕಂತ ಪುರುಷರ ಕಬಡ್ಡಿ ಬಹುಮಾನ ಚತುರ್ಥ ಬಹುಮಾನ ಕೊಡ ಮಾಡಿರ್ತಕ್ಕಂತ 20,000 ರೂಪಾಯಿ ದಿವಂಗತ ಭಾಗ್ಯಶ್ರೀ ಕಟಾಣಿ ಇವರ ಸ್ಮರಣಾರ್ಥ ಕೊಡ ಮಾಡಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಈ ಸಂದರ್ಭದಲ್ಲಿ ಕೇಳ್ಬೋದದ್ದು. ಬನ್ನಿ ಸರ್, ಮೇಲೆ ಬನ್ನಿ ಬನ್ನಿ ಬನ್ನಿ. ಅದ್ರ ಜೊತೆಗೆ ನಮ್ಮ ಬೆಳವಲ್ ಶಿಕ್ಷಕರು ಎಫ್ಎಸ್ ಬಿಸಿನಾ ಶಾಲೆ ಬೆಳವಲ್ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಬೋದಾಗಿ ಸೋಮನಗೌಡ ಪಾಟೀಲ್ರು ಶಾಸನ ಕುಂಕಟೆ ಅವರು ಕೇಳ್ತಾ ಇದ್ದಾರೆ. ದಯವಿಟ್ಟು ಹೊರಗಡೆ ಬಂದಿದ್ದರು. ಹೊರಗೆ ಪಂದ್ಯ ಮುಕ್ತಾಯ ಆಗ್ತಾ ಇದೆ. 40 ಗಳಿಗೆ ಸೆಮಿಫೈನಲ್ಗಾಗಿ ಕರೆಯನ್ನು ಪಡೆದಿದೆ. ದಯಮಾಡಿ ಕೂಡಲೇ ಅಂಕಣಕ್ಕೆ ಬಂದು ಸರ್ ನಿಮ್ಮ ಸನ್ಮಾನ ಅದನ್ನ ನಮ್ದು ಇದೆ ಸರ್ ಕಾಲ್ ಕೊಟ್ಟು ಬೇಗನೆ ಅದನ್ನ